नयन मोटम तवेलो प्रथम बारी मतड़वर समस्या आ पॉइंट के सीमित मतडिकली दयविट्टु हेच्चु कम्मी आदरू कूड अदक्के एद्दुकोंडु चर्चे माडोक अगत्य इल्ल नीवेल्ल कूड साकोकोंडु विचार आगलि तावेल्ल कूड समयनु समयक्के अनुगुणवागि हिरियरेल्ल गंटे गंटे मुंदे मातादरे एल्ल विचारगळु कूड तावु इवत्तु स्टार्टिंग अल्लि स्वल्प विचारगळन्नु तिळिसि एल्लरिगू कूड समय सिक्कुवंत अवकाश माडिकोळ्ळिक्के कूड सहकार कोर्तेने अध्यक्षरे ಎರಡನೇ ಬೇರೆ ಶಾಸಕರುಗಳಿಗೆ ಏನು ಆಮೇಲೆ ಕೊಡ್ತೀರಾ ನಾಡಿದಾವು ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ಮತ್ತೆ ಮೂರನೇ ನೆಕ್ಸ್ಟ್ ಈ ಕಡೆಯಿಂದ ಹೋಗ್ಬಿಟ್ಟಿದ್ರೆ ಸರೋಗ್ತಿತ್ತಲ್ಲ ಫಸ್ಟ್ ಆ ಕಡೆಯಿಂದ ಬಂದ್ಬಿಟ್ಟಿದ್ರಿ ನೀವು ಈಗ ಫಸ್ಟ್ ಗೆ ಫಸ್ಟ್ ಟೈಮರ್ಸ್ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಮತ್ತೆಲ್ಲ ಸೀನಿಯರ್ಸ್ ಮಾತಾಡ್ತಾರೆ ಬರ್ತದೆ ಹೇಳ್ತೇನೆ ಸೆಕೆಂಡ್ ಅವರಿಗೆ ಫಸ್ಟ್ ಮುಗಿಲಿ ಹೇಳ್ತೇನೆ ನಾನು ಸ್ಟಾರ್ಟ್ ಆಗಲಿ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷ ಡಾಕ್ಟರ್ ಒಂದು ಸೆಕೆಂಡ್ ಮತ್ತೆ ಮೂರು ಬಿಲ್ ಗಳಿ ತಕೊಳ್ಳಿಕ್ಕೆ ಮತ್ತೆ ಊಟ ಆದ ತಕ್ಷಣ ಪ್ರಥಮ ಬಾರಿಗೆ ಬಿಲ್ ಅಂತ ತಕೊಳ್ತೀವಿ ಹೇಳಿ ಮಾತಾಡಿ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ಅ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವಿಮೆನ್ ಹ್ಯಾವ್ ಅಚೀವ್ಡ್ ಅಂತ ಅಂದರೆ ಒಂದು ಸಮಾಜದ ಅಭಿವೃದ್ಧಿಯನ್ನು ಅಲ್ಲಿಯ ಮಹಿಳೆಯರ ಏಳಿಗೆಯ ಆಧಾರದ ಮೇಲೆ ಅಳತೆ ಮಾಡುತ್ತೇನೆ ಅಂತ ಈ ಬಜೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಏನು ನಮ್ಮ ಸರ್ಕಾರ ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಮಂಡನೆ ಮಾಡಿದರೆ ಆ ಬಜೆಟ್ ಅಲ್ಲಿ ಏನು ಐದು ಗ್ಯಾರಂಟಿಗಳ ಘೋಷಣೆ ಮಾಡಿದರೆ ಅದರಲ್ಲಿ 52000 ಕೋಟಿ ಅದು ವರ್ಷ ಒಂದು ವರ್ಷದಲ್ಲಿ ಆ ಗ್ಯಾರಂಟಿಗಳಲ್ಲಿ ನಮ್ಮ ಈ ಒಂದು ಸರ್ಕಾರ ಖರ್ಚು ಮಾಡಬೇಕಾಗುತ್ತೆ 2023-24 ಅಲ್ಲಿ ಈ ಒಂದು ಗ್ಯಾರಂಟಿಗಳಿಗೆ 39,825 ಕೋಟಿ ಈ ಐದು ಗ್ಯಾರಂಟಿಗಳಿಗೆ ಖರ್ಚಾಗಲಿದೆ ಆದರೆ ಇದರಲ್ಲಿ ಏನು ವಿಶೇಷತೆ ಇದೆ ಅಂದರೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಮಹಿಳೆಯರಿಗೋಸ್ಕರ ಏನು ಎರಡು ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಅದು ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಅದು ಎರಡು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ 17,500 ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತು 2,800 ಕೋಟಿ 2023-24 ಬಜೆಟಲ್ಲಿ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಈ ಒಂದು ಬಜೆಟ್ ಅಲೋಕೇಷನ್ ಮಾಡಿದರೆ ಇದು ಒಂದು ಸ್ವಾಗತಾರ್ಹ ಒಂದು ಬಜೆಟ್ ಮೀಸಲು ಇಟ್ಟಿರೋದು ಸ್ವಾಗತಾರ್ಹ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇದು ನಿಜವಾಗಲೂ ಮಹಿಳೆಯರಿಗೆ ಬೇರೆ ಯಾವುದು ಸರ್ಕಾರ ಈ ಮಟ್ಟಕ್ಕೆ ಒಂದು ಆರ್ಥಿಕ ಭದ್ರತೆ ಯೋಜನೆಯನ್ನು ಮಾಡಿಲ್ಲ ಇದು ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಅತಿ ದೊಡ್ಡ ಆರ್ಥಿಕ ಭದ್ರತಾ ಯೋಜನೆ ಬರೀ ಮಹಿಳೆಯರಿಗೋಸ್ಕರ ಮಾತ್ರ ಮಾಡ್ತಾ ಇರೋದು ಇದು ನಿಜವಾಗ್ಲೂ ಶ್ಲಾಘನೀಯ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಸರ್ಕಾರ ಮಹಿಳೆಯರಿಗೋಸ್ಕರ ಕೆಲಸ ಮಾಡಿದೆ ಅಂದರೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳಿಗೆ ಬರೋಕ್ಕಿಂತ ಮುಂಚಿತವಾಗಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಒಂದು 20 ವರ್ಷಗಳ ಹಿಂದೆ ಕೂಡ ಮಹಿಳೆಯರಿಗೆ ಮಾಡಿದ್ದು ಅದು ಕೂಡ ಕಾಂಗ್ರೆಸ್ ಸರ್ಕಾರ ಸೊ ಈ ಸರ್ಕಾರದ ಈ ಒಂದು ದೊಡ್ಡ ಹೆಜ್ಜೆ ಯಾಕಂದರೆ ಮಹಿಳೆಯರಿಗೆ ಒಂದು ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಇಂಪ್ರೂವ್ಮೆಂಟ್ ತರಲಿಕ್ಕೆ ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಆ ಸ್ತ್ರೀ ಶಕ್ತಿ ಯೋಜನೆಯಿಂದ ಒಂದು ರೀತಿ ಜಂಪ್ ಅಂತ ಹೇಳ್ಬೋದು ಮಹಿಳೆಯರಿಗೆ ಈ ಒಂದು ಆರ್ಥಿಕ ಭದ್ರತೆಯನ್ನು ಕೊಟ್ಬಿಟ್ಟು ಈ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ನಮಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಆದರೆ ನಾವು ನಿಜವಾಗ್ಲೂ ಅವರು ಗಮನ ಹರಿಸಬೇಕಾಗತ್ತೆ ಮಹಿಳೆಯರಿಗೆ ಯಾರಾದರೂ ಮಹಿಳೆಯರ ಪರ ಯಾರಾದರೂ ಕೆಲಸ ಮಾಡಿದರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ ಅದು ಈ ಮಟ್ಟಕ್ಕೆ ಏನು ಮೀಸಲು ಇಟ್ಟಿದ್ದಾರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಈ ಬಜೆಟ್ ಬಗ್ಗೆ ಇಷ್ಟೇ ನಾನು ಒಂದು ವಿಶ್ಲೇಷಣೆ ಕೊಡಬೇಕಾಗಿತ್ತು ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ